ಶ್ರೀ ದೇವಿ ಜೀವನಗಂಗಾ ಅಧ್ಯಾಯ ಹದಿನೇಳು ಇವನು ನನ್ನ ವಾಸುಕಿಯ ಉಳಿದ ಭಾಗ ಸಾವಿರದ ಒಂಬೈನೂರ ಒಂಬತ್ತರ ಮೇ ತಿಂಗಳ ಇಪ್ಪತ್ತ್ ಮೂರನೆಯ ದಿನಾಂಕ ಬಾಗ್ಬಜಾರಿನ ಉದ್ಬೋಧನದ ಇತಿಹಾಸದಲ್ಲಿ ಅವಿಸ್ಮರಣೀಯವಾದ ದಿನ ಅದು ಮಾತೆಯವರು ಆ ದಿವ್ಯ ಸದನವನ್ನು ಮೊದಲ ಬಾರಿಗೆ ಪ್ರವೇಶಗೈದ ಪವಿತ್ರ ದಿನ ಅವರೀಗ ಸ್ವಂತ ಮನೆಯಲ್ಲಿ ತಮ್ಮ ಕೋಣೆಯಲ್ಲಿ ನೆಲೆ ನಿಂತದ್ದನ್ನು ಕಂಡು ಸ್ವಾಮಿ ಶಾರದಾನಂದರು ತಮ್ಮ ಶ್ರಮವೆಲ್ಲ ಅಂದಿಗೆ ಸಾರ್ಥಕವಾಯಿತು ಎಂದು ಸಂತಸಗೊಂಡರು ಕಟ್ಟಡದ ನಿವೇಶನ ಕಣ್ಸೆಳೆಯುವಂತೇನೂ ಇರಲಿಲ್ಲ ಆದರೆ ಎಷ್ಟೋ ವಿಷಯಗಳಲ್ಲಿ ಶ್ರೀಮಾತೆಯವರಿಗೆ ತುಂಬಾ ಅನುಕೂಲವಾಗಿತ್ತು ಕಟ್ಟಡದ ಮುಂದೆ ವಿಶಾಲ ಮೈದಾನವೆಂದು ಹಸು ಕರುಗಳು ಮೇಯುತ್ತಿದ್ದವು ಹತ್ತಿರದಲ್ಲಿ ಹರಿಯುವ ಗಂಗೆ ಮಹಡಿಯ ಮೇಲೆ ನಿಂತುಕೊಂಡರೆ ಗಂಗಾ ಪ್ರವಾಹವನ್ನೊಳಗೊಂಡ ಸುಂದರ ಆಹ್ಲಾದಕರ ದೃಶ್ಯ ಉತ್ತರದ ಕಡೆ ದೂರಕ್ಕೆ ದಿಟ್ಟಿಸಿದರೆ ಕಣ್ಮನಗಳನ್ನು ತಣಿಸುತ್ತಾ ಎತ್ತರಕ್ಕೆ ಬೆಳೆದು ನಿಂತಿರುವ ದಕ್ಷಿಣೇಶ್ವರದ ದೇವದಾರು ವೃಕ್ಷ ಸಮೂಹ ಇಂಥ ಮನೆಯನ್ನು ನೋಡಿ ಶ್ರೀಮಾತೆ ಆನಂದಪಟ್ಟರು ಶಾರದಾನಂದರನ್ನು ಹೃತ್ಪೂರ್ವಕವಾಗಿ ಹರಸಿದರು ಆ ಮನೆಯ ವಿಶಾಲವಾದ ಪೂಜಾಗೃಹದಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಲಾಯಿತು ಪೂಜಾ ವೇದಿಕೆಯ ಮೇಲೆ ಹೊದಿಸಲು ಸೋದರಿ ನಿವೇದಿತಾ ತನ್ನ ಕೈಯಾರೆ ಒಂದು ಸುಂದರವಾದ ರೇಷ್ಮೆಯ ಮೇಲ್ಕಟ್ಟನ್ನು ಸಿದ್ಧಪಡಿಸಿದಳು ಪೂಜಾ ಗೃಹದ ಪಕ್ಕದಲ್ಲಿ ಶ್ರೀಮಾತೆಯವರ ಕೋಣೆ ಅಲ್ಲಿ ಅವರಿಗಾಗಿ ಒಂದು ಹೊಸ ಸುಪ್ಪತ್ತಿಗೆಯನ್ನು ಬಾಲಕಿ ರಾಧೆಗಾಗಿ ಒಂದು ಹಾಸಿಗೆಯನ್ನು ಇರಿಸಲಾಗಿತ್ತು ಒಬ್ಬರು ಮಾತ್ರ ಮಲಗಲು ಸಾಧ್ಯವಿರುವಂತಹ ಮೆತ್ತೆಯಿಂದ ಕೂಡಿದ ದೇವಾನ್ ಆದರೆ ಶ್ರೀಮಾತೆಯವರು ನಾನು ಶ್ರೀರಾಮಕೃಷ್ಣರನ್ನು ಬಿಟ್ಟು ಬೇರೆ ಕೋಣೆಯಲ್ಲಿ ಇರಲಾರೆ ಹಾಗಿರುವುದು ಸೂಕ್ತವೂ ಅಲ್ಲ ಎಂದರು ಕೂಡಲೇ ಎರಡು ಹಾಸಿಗೆಗಳನ್ನು ಪೂಜಾಗೃಹದಲ್ಲೇ ತಂದಿಡಲಾಯಿತು ಮೊದಲ ರಾತ್ರಿ ಹೀಗೆ ಕಳೆಯಿತು ಆದರೆ ಅಲ್ಲಿಯವರೆಗೂ ಶ್ರೀಮಾತೆಯವರು ತಮ್ಮ ಪ್ರಾಣಪ್ರಿಯಳಾದ ರಾಧೆಯನ್ನು ತಮ್ಮ ಹಾಸಿಗೆಯಲ್ಲೇ ಮಲಗಿಸಿಕೊಳ್ಳುತ್ತಿದ್ದರು ಈಗ ಅವಳನ್ನು ಬಿಟ್ಟು ತಾವೊಬ್ಬರೇ ಮಲಗುವುದು ಅವರಿಗೆ ಸರಿ ಬರಲಿಲ್ಲ ಹಾಗೆಯೇ ಶ್ರೀಮಾತೆಯವರೊಂದಿಗೆ ತನ್ನ ತಾಯಿಯೊಂದಿಗಿಂತಲೂ ಹೆಚ್ಚು ನಿಕಟವಾಗಿದ್ದ ರಾಧೆಗೂ ತಾನು ಬೇರೆಯಾಗಿರುವುದು ಇಷ್ಟವಾಗಲಿಲ್ಲ ಆದ್ದರಿಂದ ಶ್ರೀಮಾತಿಯವರ ಅಪೇಕ್ಷೆಯಂತೆ ಅವರ ಸುಪ್ಪತ್ತಿಗೆಯನ್ನು ಹೊರಕೊಯ್ಯಲಾಯಿತು ಮರುದಿನದಿಂದ ಇಬ್ಬರೂ ಒಂದು ಮಂಚದ ಮೇಲೆ ಮಲಗಲು ವ್ಯವಸ್ಥೆಯಾಯಿತು ಹೀಗೆ ಸ್ವಾಮಿ ಶಾರದಾನಂದರು ತಮ್ಮನ್ನು ಶ್ರೀಮಾತಿಯವರ ನಮ್ರ ಸೇವಕ ಎಂದು ತಿಳಿದು ಅವರ ಅತ್ಯಂತ ಸಣ್ಣ ಇಚ್ಛೆಯನ್ನೂ ಅವರ ಮನವೊಪುವಂತೆ ಈಡೇರಿಸಿಕೊಡುತ್ತಿದ್ದರು ಆದ್ದರಿಂದಲೇ ಶ್ರೀಮಾತೆಯವರು ಸ್ವಾಮಿ ಶಾರದಾನಂದರ ಸೇವೆಯನ್ನು ಮನಸಾರೆ ಮೆಚ್ಚಿಕೊಳ್ಳುತ್ತಿದ್ದರು ಸ್ವಾಮಿಗಳಿಗೆ ಶ್ರೀಮಾತೆಯವರ ಮೇಲಿದ್ದ ಭಕ್ತಿ ಶ್ರೀಮಾತೆಯವರಿಗೆ ಸ್ವಾಮಿಗಳ ಮೇಲಿದ್ದ ವಾತ್ಸಲ್ಯ ಯಾವ ಮಟ್ಟದ್ದು ಎಂಬುದನ್ನು ತಿಳಿಯಬೇಕಾದರೆ ಕೆಲವು ಸಂಗತಿಗಳನ್ನು ಇಲ್ಲಿ ಉದಾಹರಿಸಬೇಕಾಗುತ್ತದೆ ಅವುಗಳ ಮಹತ್ವ ತಿಳಿದಾಗಲೇ ಸ್ವಾಮಿಗಳು ಶ್ರೀಮಾತೆಯವರ ಗಣನೆಯಲ್ಲಿ ಯಾವ ಸ್ಥಾನ ಪಡೆದಿದ್ದರು ಎಂಬುದನ್ನು ತಿಳಿಯುತ್ತದೆ ಇದು ಮುಂದೊಮ್ಮೆ ನಡೆದ ಘಟನೆ ಆಗ ಶ್ರೀಮಾತೆ ಜಯರಾಮ್ ಬಾಟಿಯಲ್ಲಿದ್ದರು ಯಾವುದೋ ಕಾರ್ಯಾರ್ಥವಾಗಿ ಅವರು ಕಲ್ಕತ್ತಕ್ಕೆ ಹೋಗಲೇಬೇಕಾಗಿ ಬಂತು ಆದರೆ ಆ ಸಮಯದಲ್ಲಿ ಸ್ವಾಮಿ ಶಾರದಾನಂದರು ಕಲ್ಕತ್ತದಲ್ಲಿರದೆ ವಾರಣಾಸಿಯಲ್ಲಿದ್ದರು ಆದ್ದರಿಂದ ಶ್ರೀಮಾತೆ ಕಲ್ಕತ್ತಕ್ಕೆ ಹೋಗಲು ನಿರಾಕರಿಸಿಬಿಟ್ಟರು ಅವರು ಶಾಂತವಾಗಿ ನುಡಿದರು ಶರತ್ ಅಲ್ಲಿ ಇಲ್ಲದಿದ್ದ ಮೇಲೆ ನಾನು ಅಲ್ಲಿಗೆ ಹೋಗುವ ಪ್ರಶ್ನೆಯೇ ಇಲ್ಲ ಯಾರಿದ್ದಾರೆ ಅಂತ ನಾನು ಅಲ್ಲಿಗೆ ಹೋಗಲಿ ಯಾವಾಗಲಾದರೂ ನಾನು ಕಲ್ಕತ್ತಾದಲ್ಲಿ ಇರುವಾಗ ಶರತ್ ನನ್ನ ಹತ್ತಿರ ಬಂದು ಅಮ್ಮ ನಾನು ಕೆಲ ದಿನಗಳ ಮಟ್ಟಿಗೆ ಬೇರೆ ಊರಿಗೆ ಹೋಗುತ್ತಿದ್ದೇನೆ ಅಂತೇನಾದರೂ ಹೇಳಿದ್ದರೆ ನಾನು ಹೇಳುತ್ತೇನೆ ಸ್ವಲ್ಪ ತಡಿಮಗು ಮೊದಲು ನಾನು ಅಂದರೆ ಜಯರಾಮ್ ಬಾಟಿಗೆ ಹೋಗಿಬಿಡುತ್ತೇನೆ ಆಮೇಲೆ ನೀನು ಹೊರಡುವೆಯಂತೆ ಅಂತ ಶರತ್ನನ್ನು ಬಿಟ್ಟರೆ ನನ್ನ ಜವಾಬ್ದಾರಿಯನ್ನು ಹೊರಬಲ್ಲವರು ಬೇರೆ ಯಾರಿದ್ದಾರೆ ಶ್ರೀಮಾತೆಯವರು ಶಾರದಾನಂದರನ್ನು ಅಷ್ಟೊಂದಾಗಿ ನೆಚ್ಚಿಕೊಂಡಿದ್ದನ್ನು ಅವರ ಮೇಲಿಟ್ಟಿದ್ದ ಭರವಸೆಯನ್ನು ಕಂಡರೆ ನಿಜಕ್ಕೂ ಆಶ್ಚರ್ಯವಾಗುವುದಲ್ಲವೇ ಕಲ್ಕತ್ತಾದಲ್ಲಿ ದೇವಿಯವರಿಗೇನು ಭಕ್ತರು ಭಕ್ತೆಯರು ಕಡಿಮೆಯೇ ಅಲ್ಲದೆ ಅವರಿಗಾಗಿ ಏನನ್ನು ಬೇಕಾದರೂ ಮಾಡಲು ಸಿದ್ಧರಿರುವ ಸನ್ಯಾಸಿ ಪುತ್ರರು ಅದೆಷ್ಟು ಜನ ಹಾಗಿದ್ದರೂ ಅವರು ಸಂಪೂರ್ಣವಾಗಿ ನೆಚ್ಚಿಕೊಂಡದ್ದು ಶಾರದಾನಂದರೊಬ್ಬರನ್ನೇ ಇದು ನಮಗೆ ಅರ್ಥವಾಗಿರಬಹುದು ಆದರೆ ಒಂದು ಸಂದರ್ಭದಲ್ಲಿ ಅವರೇ ಇದನ್ನು ಸ್ಪಷ್ಟಪಡಿಸುತ್ತಾರೆ ಭಕ್ತನೊಬ್ಬನೊಂದಿಗೆ ಮಾತನಾಡುತ್ತಾ ಅವರೆನ್ನುತ್ತಾರೆ ಶರತ್ ಅಲ್ಲಿರುವವರಿಗೆ ನಾನು ಅಲ್ಲಿರಬಲ್ಲೆ ಅವನನ್ನು ಬಿಟ್ಟರೆ ನನ್ನ ಜವಾಬ್ದಾರಿಯನ್ನು ಹೊರಬಲ್ಲ ಬೇರೆ ಯಾರನ್ನೂ ನಾ ಕಾಣೆ ಅವನಾದರೆ ಎಲ್ಲವನ್ನೂ ನೋಡಿಕೊಳ್ಳಬಲ್ಲ ನಿಜಕ್ಕೂ ನನ್ನ ಭಾರ ಹೊರಬಲ್ಲವನು ಅವನೊಬ್ಬನೇ ಭಕ್ತ ಏಕೆ ರಾಜಮಹಾರಾಜರು ಅಂದರೆ ಸ್ವಾಮಿ ಬ್ರಹ್ಮಾನಂದರು ನೋಡಿಕೊಳ್ಳಲಾರರೇನು ಶ್ರೀಮಾತೆ ಇಲ್ಲ ಅವನಿಂದ ಸಾಧ್ಯವಿಲ್ಲ ರಾಖಾಲನ ಮಾನಸಿಕ ಪ್ರಕೃತಿ ಇಲ್ಲಿನ ಕಷ್ಟಗಳನ್ನು ಎದುರಿಸಲಾರ ಅವನ ಸೇವೆ ಏನಿದ್ದರೂ ಮಾನಸಿಕವಾಗಿ ಬೇಕೆಂದರೆ ಬೇರೆಯವರಿಂದ ಮಾಡಿಸಬಲ್ಲ ಶಕ್ತಿ ಇದೆ ಅವನ ಸ್ವಭಾವ ಸಂಪೂರ್ಣ ಬೇರೆ ಭಕ್ತ ಹಾಗಾದರೆ ಬಾಬು ರಾಮ ಮಹಾರಾಜರು ಅಂದರೆ ಪ್ರೇಮಾನಂದರು ಶ್ರೀಮಾತೆ ಇಲ್ಲ ಅವನಿಂದಲೂ ಸಾಧ್ಯವಿಲ್ಲ ಭಕ್ತ ಆಶ್ಚರ್ಯದಿಂದ ಆದರೆ ಬೇಲೂರು ಮಠವನ್ನು ನಡೆಸಿಕೊಂಡು ಹೋಗುತ್ತಿರುವವರೇ ಅವರು ಶ್ರೀಮಾತೆ ಇರಬಹುದು ಆದರೆ ಒಬ್ಬ ಹೆಂಗಸಿನ ಜವಾಬ್ದಾರಿ ಹೊರುವುದು ಅಂದರೇನು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು ಬಾಬುರಾಮ ದೂರದಿಂದ ಮಾತ್ರ ನನ್ನ ಅವಶ್ಯಕತೆಗಳ ಬಗ್ಗೆ ವಿಚಾರಿಸಿಕೊಳ್ಳಬಲ್ಲ ಮತ್ತೊಂದು ಸಂದರ್ಭದಲ್ಲಿ ಅವರೆನ್ನುತ್ತಾರೆ ನನ್ನ ಜವಾಬ್ದಾರಿಯನ್ನು ಹೊರುವುದು ಅತ್ಯಂತ ಕಷ್ಟದ ಕೆಲಸ ಮಗು ಶರತ್ನನ್ನು ಬಿಟ್ಟರೆ ಯಾರಿಂದಲೂ ಸಾಧ್ಯವಿಲ್ಲ ಈ ಸಂಭಾಷಣೆಯಲ್ಲಿ ಎಂಥ ಮುಖ್ಯಾಂಶಗಳು ಅಡಗಿವೆ ಎಂಬುದನ್ನು ನಾವು ಗಮನಿಸಬೇಕು ಒಬ್ಬ ತಾಯಿಗೆ ನಾಲ್ಕಾರು ಜನ ಗಂಡು ಮಕ್ಕಳಿದ್ದರೂ ಅವಳು ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ತನಗೆ ಆಗುವ ಮಗನನ್ನು ಮಾತ್ರವೇ ಆರಿಸಿಕೊಳ್ಳುತ್ತಾಳೆ ಮಾತೃ ಹೃದಯ ಬಹುಬೇಗ ತನ್ನ ಮಕ್ಕಳ ಮನೋಭಾವವನ್ನು ಗುರುತಿಸಿ ಕಂಡುಕೊಳ್ಳುತ್ತದೆ ಈ ಸಂದರ್ಭದ ಇನ್ನೊಂದು ಸೂಕ್ಷ್ಮವನ್ನು ನಾವು ಗಮನಿಸುವುದಾದರೆ ಇಲ್ಲಿ ಶ್ರೀಮಾತೆಯವರು ತಾಯಿ ಎನ್ನುವುದೇನೋ ನಿಜ ಸಕಲ ದೋಷಗಳನ್ನು ಕ್ಷಮಿಸಬಲ್ಲ ಮಹಾತಾಯಿ ಎನ್ನುವುದು ನಿಜವೇ ಆದರೆ ಅವರೊಬ್ಬ ಹೆಂಗಸು ಎನ್ನುವುದೂ ಅಷ್ಟೇ ನಿಜ ಆದ್ದರಿಂದ ಅವರ ಸೇವೆ ಮಾಡುವ ಪುರುಷ ವ್ಯಕ್ತಿ ತುಂಬಾ ಎಚ್ಚರವಾಗಿರಬೇಕಾಗುತ್ತದೆ ಅವರ ಸ್ತ್ರೀತ್ವದ ಘನತೆಗೆ ಕಿಂಚಿತ್ತೂ ಕುಂದು ಬಾರದಂತೆ ಅವರ ಸೇವೆಯ ವಿವರಗಳ ಕಡೆಗೆ ಗಮನ ಕೊಡಬೇಕಾಗುತ್ತದೆ ಆದ್ದರಿಂದಲೇ ಶ್ರೀಮಾತೆ ಮತ್ತೆ ಮತ್ತೆ ಹೇಳುವುದು ನನ್ನ ಸೇವೆ ಮಾಡುವುದು ಸುಲಭವಲ್ಲ ಎಂದು ಇದು ಇನ್ನೊಂದು ಸಂದರ್ಭ ಒಮ್ಮೆ ಮಧ್ಯಪ್ರದೇಶದ ಕಡೆಯ ಒಬ್ಬ ಭಕ್ತ ಜಯರಾಮ್ ಬಾಟಿಗೆ ಬಂದು ಶ್ರೀಮಾತೆಯವರನ್ನು ಅಮ್ಮ ನಾನು ನಿಮ್ಮನ್ನು ಕೆಲವು ದಿನಗಳ ಮಟ್ಟಿಗೆ ರಾಂಚಿಗೆ ಕರೆದುಕೊಂಡು ಹೋಗಬೇಕು ಅಂತ ಬಂದಿದ್ದೇನೆ ಅಲ್ಲಿ ನೀವು ಉಳಿದುಕೊಳ್ಳುವುದಕ್ಕೆ ವಸತಿಯ ವ್ಯವಸ್ಥೆ ಮತ್ತು ಇತರ ಎಲ್ಲಾ ಸಿದ್ಧತೆಗಳನ್ನು ಮಾಡಿಬಿಟ್ಟಿದ್ದೇನೆ ದಯವಿಟ್ಟು ಬರಬೇಕು ಎಂದು ಕೇಳಿಕೊಂಡ ಅವನು ಹೇಳುವುದನ್ನು ನೋಡಿದಾಗ ಶ್ರೀಮಾತೆಯವರು ಅದಕ್ಕೆ ಒಪ್ಪಿಕೊಳ್ಳಬಹುದು ಎನ್ನಿಸುತ್ತದೆ ಆದರೆ ಅದು ಅಷ್ಟು ಸುಲಭವಲ್ಲ ಏಕೆಂದರೆ ಮತ್ತೆ ಅದು ಅವರ ವ್ಯಕ್ತಿ ಗೌರವ ಮತ್ತು ಲಜ್ಜೆಯನ್ನು ಕಾಪಾಡಿಕೊಳ್ಳುವ ಪ್ರಶ್ನೆ ಆದ್ದರಿಂದ ಅವರು ಆ ಭಕ್ತನನ್ನು ಕೇಳಿದರು ನೀನು ಈ ವಿಷಯವನ್ನು ಶರತ್ಗೆ ಹೇಳಿದ್ದೀಯಾ ಅವನಿಗೆ ಈ ವಿಚಾರ ತಿಳಿದಿದೆಯೇ ಭಕ್ತ ಇಲ್ಲ ಅವರಿಗೇನೂ ನಾನು ಈ ವಿಷಯವನ್ನು ತಿಳಿಸಲು ಹೋಗಲಿಲ್ಲ ಶ್ರೀಮಾತೆ ಹಾಗಾದರೆ ನಾನು ಬರುವ ಹಾಗೆಯೇ ಇಲ್ಲ ಮೊದಲು ಅವನು ಒಪ್ಪಲಿ ಆಮೇಲೆ ನೋಡೋಣ ಭಕ್ತನಿಗೀಗ ಪೇಚಾಟಕ್ಕಿಟ್ಟುಕೊಂಡಿತು ಏಕೆಂದರೆ ಸ್ವಾಮಿ ಶಾರದಾನಂದರಿರುವುದು ಕಲ್ಕತ್ತದಲ್ಲಿ ಅವರನ್ನು ಒಪ್ಪಿಸಿ ಬರುವುದಕ್ಕಾಗಿ ಅಲ್ಲಿಯವರೆಗೆ ಹೋಗಿ ಬರಬೇಕೆಂದರೆ ಎಷ್ಟು ಶ್ರಮ ಸಮಯ ಬೇಕು ಆದ್ದರಿಂದ ಭಕ್ತ ಬೇಡಿಕೊಂಡ ಅಮ್ಮ ಆದರೆ ನಾವಲ್ಲಿ ಎಲ್ಲಾ ಏರ್ಪಾಡುಗಳನ್ನೂ ಮಾಡಿಕೊಂಡಾಗಿದೆ ಎಲ್ಲರೂ ನಿಮ್ಮ ಬರವನ್ನೇ ನಿರೀಕ್ಷಿಸಿಕೊಂಡಿದ್ದಾರೆ ಶ್ರೀಮಾತೆ ಏನಪ್ಪಾ ಮೊದಲು ನನಗೆ ತಿಳಿಸದೇ ಏಕೆ ಹಾಗೆ ಮಾಡಿದೆ ನಾನು ಇದ್ದಕ್ಕಿದ್ದ ಹಾಗೆಯೇ ಹೊರಟು ಬರಲು ಸಾಧ್ಯವಾದೀತೇ ಭಕ್ತ ತನ್ನ ತಪ್ಪನ್ನು ಮನಗಂಡು ನಿರಾಶನಾಗಿ ಹೊರಟು ಹೋದ ಆಮೇಲೆ ಶ್ರೀಮಾತಿಯವರು ಬಳಿಯಲ್ಲಿದ್ದ ಭಕ್ತಿಗೆ ಹೇಳುತ್ತಾರೆ ನೋಡಿದಯ್ಯಾ ನನ್ನನ್ನು ಕರೆದುಕೊಂಡು ಹೋಗುವುದು ಅಷ್ಟು ಸುಲಭ ಅಂತ ತಿಳಿದಿದ್ದಾರೆ ಜನ ಇವರಿಗೇನಿದ್ದರೂ ಕೌತುಕ ಎಬ್ಬಿಸುವುದಕ್ಕೆ ಮಾತ್ರ ಗೊತ್ತು ಒಂದು ಸಲ ಏನಾಯಿತು ಗೊತ್ತೇನು ನಾನು ಢಾಕಾಕ್ಕೆ ಬರುತ್ತಿದ್ದೇನೆ ಅಂತ ಕರಪತ್ರ ಅಚ್ಚು ಹಾಕಿಸಿಬಿಟ್ಟಿದ್ದಾರೆ ಅಲ್ಲಿಯ ಜನ ಆದರೆ ನನಗೇ ಆ ವಿಷಯ ಗೊತ್ತಿರಲಿಲ್ಲ ನೋಡು ಇವರೆಲ್ಲ ಎಲ್ಲೋ ಒಂದೆರಡು ದಿನಗಳ ಮಟ್ಟಿಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಆದರೆ ನನ್ನ ಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದು ಅಷ್ಟು ಸುಲಭವೇನು ಶರತ್ನ ಹಾಗೆ ನನ್ನನ್ನು ನೋಡಿಕೊಳ್ಳಬಲ್ಲ ಮತ್ತೊಬ್ಬ ವ್ಯಕ್ತಿಯನ್ನು ನಾನಿನ್ನೂ ನೋಡಬೇಕಷ್ಟೆ ನಿಜಕ್ಕೂ ಅವನು ನನ್ನ ವಾಸುಕಿ ಅವನು ನನ್ನ ಸಹಸ್ರ ಫಣಿಗಳನ್ನು ಹರಡಿಕೊಂಡು ಎಷ್ಟೊಂದು ಕೆಲಸಗಳನ್ನು ಮಾಡುತ್ತಿದ್ದಾನೆ ಎಲ್ಲಿ ಮಳೆಗರೆದರೂ ಅಲ್ಲಿ ಅವನು ತನ್ನ ಹೆಡೆಯನ್ನು ಹಿಡಿಯುತ್ತಾನೆ ಶ್ರೀಮಾತಿಯವರ ಈ ಮಾತುಗಳು ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ ವಿಶ್ಲೇಷಿಸಿದಾಗ ಗಂಭೀರವಾದ ವಿಷಯಗಳನ್ನು ತಿಳಿಸಿಕೊಡುತ್ತದೆ ಶ್ರೀಮಾತೆಯವರು ಧರೆಗಿಳಿದು ಬಂದ ಸಾಕ್ಷಾತ್ ಜಗನ್ಮಾತೆಯೇ ಈ ಮಾತುಗಳ ಮೂಲಕ ಅವರು ತಮ್ಮ ಸಂತಾನಕ್ಕೆ ಭಕ್ತಿಯ ಪಾಠಗಳನ್ನು ಕಲಿಸಿಕೊಡುತ್ತಿದ್ದಾರೆ ಹಬ್ಬದ ಇಲ್ಲವೇ ವಿಶೇಷ ದಿನಗಳಲ್ಲಿ ಮನೆಯಲ್ಲಿ ದೇವಿಯ ಆವಾಹನೆ ಮಾಡುತ್ತೇವೆ ಆವಾಹನೆ ಮಾಡುವುದೇನೋ ಸುಲಭ ನಮ್ಮ ಆವಾಹನೆಯನ್ನು ಮೆಚ್ಚಿದ ದೇವಿ ಬಂದು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿತಳಾದರೆ ನಾವು ಅವಳನ್ನು ಒಂದೆರಡು ದಿನಗಳ ಮಟ್ಟಿಗೆ ವಿಜೃಂಭಣೆಯಿಂದ ನೋಡಿಕೊಂಡೆವು ಆದರೆ ಅನುದಿನವೂ ದಿನವೂ ಅವಳನ್ನು ಅಷ್ಟೇ ವಿಜೃಂಭಣೆಯಿಂದ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಆಧರಿಸಲು ನಮ್ಮಿಂದ ಸಾಧ್ಯವಾದೀತೆ ಭಗವಂತನನ್ನು ಯಾವ ರೀತಿಯಲ್ಲಿ ಆರಾಧಿಸಬೇಕು ಅವನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆನ್ನುವರು ಅವನನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ಯೋಗಶಾಸ್ತ್ರಗಳು ತಿಳಿಸಿಕೊಡುತ್ತವೆ ಮೊದಲನೆಯದಾಗಿ ದೀರ್ಘಕಾಲ ನೋಡಿಕೊಳ್ಳಬೇಕು ಎರಡನೆಯದಾಗಿ ನಿರಂತರವಾಗಿ ನೋಡಿಕೊಳ್ಳಬೇಕು ಮೂರನೆಯದಾಗಿ ಸತ್ಕಾರ ಪೂರ್ವಕವಾಗಿ ನೋಡಿಕೊಳ್ಳಬೇಕು ನಾಲ್ಕನೆಯದಾಗಿ ಆದರಪೂರ್ವಕವಾಗಿ ನೋಡಿಕೊಳ್ಳಬೇಕು ಹಾಗೆಯೇ ತಮ್ಮ ಹೊಣೆ ಹೊರುವವರು ತಮ್ಮನ್ನು ಈ ರೀತಿಯಾಗಿ ನೋಡಿಕೊಳ್ಳಬೇಕಾಗಿದೆ ಎಂಬುದನ್ನು ಸೂಚಿಸುತ್ತಾ ಜಗನ್ಮಾತೆ ದೇವಿಯವರು ಅದಕ್ಕೊಬ್ಬ ಆದರ್ಶ ವ್ಯಕ್ತಿಯಾಗಿ ಸ್ವಾಮಿ ಶಾರದಾನಂದರನ್ನು ತೋರಿಸುತ್ತಿದ್ದಾರೆ ಮತ್ತು ಇಲ್ಲಿ ಅವರನ್ನು ವಾಸುಕಿಗೆ ಹೋಲಿಸುತ್ತಿದ್ದಾರೆ ವಾಸುಕಿ ಎಂದರೆ ಮಹಾಸರ್ಪ ಆದಿಶೇಷ ಅವನಿಗೆ ಸಾವಿರ ಹೆಡೆ ಆದಿಶೇಷ ತನ್ನ ಮೈಯನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಟ್ಟು ಅದರ ಮೇಲೆ ತನ್ನ ಪ್ರಭುವಾದ ಮಹಾವಿಷ್ಣುವನ್ನು ಮಲಗಿಸಿಕೊಂಡು ತನ್ನ ಸಾವಿರ ಹೆಡೆಗಳನ್ನು ಹರಡಿ ಕಾವಲು ಕಾಯುತ್ತಾನೆ ಹಾಗೆಯೇ ಇಲ್ಲಿ ಶಾರದಾನಂದರು ನಿರಂತರವಾಗಿ ತುಂಬಾ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿ ತಮ್ಮ ಸೇವೆಯನ್ನು ಮಾಡಬಲ್ಲವರು ಎಂದು ಶ್ರೀಮಾತೆಯವರು ಅವರ ಸೇವೆಯ ಸ್ವರೂಪವನ್ನು ಎತ್ತಿ ತೋರಿಸುತ್ತಿದ್ದಾರೆ ಮತ್ತೊಂದು ಸಂದರ್ಭ ಒಂದು ಸಲ ಸುರೇಂದ್ರ ಮಜುಮ್ದಾರ್ ಎಂಬುವನು ತನ್ನ ಸೋದರ ಸೌರೇಂದ್ರನಾಥನೊಂದಿಗೆ ಶ್ರೀಮಾತೆಯವರ ಬಳಿಗೆ ಮಂತ್ರದೀಕ್ಷೆ ಪಡೆಯುವುದಕ್ಕಾಗಿ ಬಂದ ಆಗ ಶ್ರೀಮಾತೆಯವರ ಆರೋಗ್ಯ ಚೆನ್ನಾಗಿರಲಿಲ್ಲ ಆದ್ದರಿಂದ ಕೆಲವು ದಿನಗಳ ಬಳಿಕ ಬರುವಂತೆ ಹೇಳಿದರು ಆದರೆ ಮಜುಮ್ದಾರ ತುಂಬಾ ಒತ್ತಾಯಪಡಿಸಿದ ಆಗ ಶ್ರೀಮಾತೆಯವರು ಹಾಗಾದರೆ ನೀವು ಶರತ್ನ ಹತ್ತಿರ ಹೋಗಿ ಮಾತನಾಡಿ ಅವನು ಹೇಗೆ ಹೇಳುತ್ತಾನೋ ಹಾಗೆ ಎಂದರು ಮಜುಂದಾರ ಪುನಃ ಹಠ ಹಿಡಿದ ನಮ್ಮಲ್ಲಿ ಇಲ್ಲಿ ಬೇರೆ ಯಾರ ಪರಿಚಯವೂ ಇಲ್ಲ ನಾವು ಬಂದಿರುವುದು ನಿಮ್ಮ ಬಳಿಗೆ ನೀವು ಕೃಪೆ ಮಾಡಿ ದೀಕ್ಷೆ ನೀಡಬೇಕು ಎಂದು ಆಗ ಶ್ರೀಮಾತೆ ಸ್ವಲ್ಪ ಬಲವಾಗಿಯೇ ನುಡಿದರು ಏನು ಹೇಳುತ್ತಿದ್ದೀರಿ ನೀವು ಶರತ್ ಎಂದರೆ ನನ್ನ ಚೂಡಾಮಣಿ ಅವನು ಏನು ಹೇಳಿದರೆ ಹಾಗೆ ನಡೆಯುತ್ತದೆ ಶ್ರೀಮಾತೆಯವರ ಸ್ವರದಲ್ಲಿದ್ದ ದೃಢತೆಯನ್ನು ಕಂಡು ಅವರಿಬ್ಬರೂ ಮರುಮಾತಿಲ್ಲದೆ ಶಾರದಾನಂದರ ಬಳಿಗೆ ಹೋದರು ಶಾರದಾನಂದರು ಕೂಡ ಶ್ರೀಮಾತೆಯವರ ಆರೋಗ್ಯ ಪೂರ್ತಿ ಸುಧಾರಿಸುವವರೆಗೆ ಮಂತ್ರದೀಕ್ಷೆಗೆ ವ್ಯವಸ್ಥೆ ಮಾಡುವುದು ಸಾಧ್ಯವೇ ಇಲ್ಲ ಎಂದೇ ಹೇಳಿದರು ಆಗ ಆ ಭಕ್ತರು ಶ್ರೀಮಾತೆಯವರೊಂದಿಗಿನ ತಮ್ಮ ಸಂಭಾಷಣೆಯನ್ನು ವಿವರಿಸಿ ಅವನು ಏನು ಹೇಳಿದರೆ ಹಾಗೆ ಎಂದದ್ದನ್ನು ತಿಳಿಸಿದರು ಈ ವಿಷಯದಲ್ಲಿ ನಿರ್ಧಾರ ಕೈಗೊಳ್ಳುವ ಸ್ವಾತಂತ್ರ್ಯವನ್ನು ಶ್ರೀಮಾತೆ ತಮಗೆ ಒಪ್ಪಿದ್ದಾರೆ ಿದ್ದಾರೆಂದು ತಿಳಿದಾಗ ಶಾರದಾನಂದರು ಸ್ವಲ್ಪ ಹೊತ್ತು ಮೌನ ತಾಳಿದರು ಬಳಿಕ ಶ್ರೀಮಾತೆಯವರು ಹಾಗೆ ಹೇಳಿದರೇನು ಸರಿ ಹಾಗಾದರೆ ಇಂಥ ದಿನ ನೀವು ಸಿದ್ಧರಾಗಿ ಬನ್ನಿ ಎಂದು ಹೇಳಿ ಒಂದು ದಿನವನ್ನು ಗೊತ್ತು ಮಾಡಿದರು ಇಲ್ಲಿ ಶ್ರೀಮಾತೆಯವರು ಶಾರದಾನಂದರ ಮೇಲಿಟ್ಟಿದ್ದ ವಿಶ್ವಾಸವನ್ನು ಶಾರದಾನಂದರು ಅದಕ್ಕೆ ತಕ್ಕಂತೆ ತಮ್ಮ ಜವಾಬ್ದಾರಿಯನ್ನರಿತು ಕಾರ್ಯನಿರ್ವಹಿಸುವ ರೀತಿಯನ್ನೂ ಗಮನಿಸಬೇಕು ಶ್ರೀಮಾತಿಯವರು ಸ್ವಾಮಿ ಶಾರದಾನಂದರನ್ನು ನನ್ನ ವಾಸುಕಿ ನನ್ನ ಚೂಡಾವಣಿ ಎಂದು ಹೀಗೆ ಮುಕ್ತ ಕಂಠದಿಂದ ಕೊಂಡಾಡುತ್ತಿದ್ದಾರೆ ಸನ್ಮಾನಿಸುತ್ತಿದ್ದಾರೆ ಸಾಮಾನ್ಯರಿಗಾದರೆ ಇಂತಹ ಸನ್ಮಾನದಿಂದ ತಲೆ ತಿರುಗದೇ ಇರುತ್ತಿರಲಿಲ್ಲ ಆದರೆ ಸ್ವಾಮಿ ಶಾರದಾನಂದರು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದರು ತಮ್ಮ ಈಗಿನ ಗೌರವಾನ್ವಿತ ಸ್ಥಾನವಾಗಲಿ ಆಧ್ಯಾತ್ಮಿಕ ಸಿದ್ಧಿಯಾಗಲಿ ಅದೆಲ್ಲ ಮಾತೆಯ ಕೃಪಾ ಪ್ರಸಾದವೇ ಹೊರತು ತಾವು ಹೆಮ್ಮೆ ಪಟ್ಟುಕೊಳ್ಳುವಂಥದ್ದೇನೂ ಇಲ್ಲ ಎಂದು ಶ್ರೀಮಾತೆಯವರ ಮೆಚ್ಚುಗೆ ಪಡೆದು ಅವರು ಹೇಗೆ ವಿನಮ್ರರಾಗಿದ್ದರು ಎನ್ನುವುದನ್ನು ನಾವು ಈ ಒಂದು ಪುಟ್ಟ ಘಟನೆಯಿಂದ ತಿಳಿದುಕೊಳ್ಳಬಹುದು ಒಂದು ದಿನ ಅವರು ತಮ್ಮ ಮೇರು ಕೃತಿಯಾದ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ರಚನೆಗೆ ಸಿದ್ಧರಾಗಿ ಕುಳಿತಿದ್ದರು ಆಗ ಒಬ್ಬ ಭಕ್ತ ಶ್ರೀಮಾತೆಯವರ ದರ್ಶನ ಮಾಡಿಕೊಂಡು ಬಂದವನು ಅಲ್ಲೇ ಕುಳಿದಿದ್ದ ಶಾರದಾನಂದರಿಗೆ ಉದ್ದಂಡ ಪ್ರಣಾಮ ಮಾಡಿ ನಿಂತ ಸ್ವಾಮಿಗಳು ತಲೆ ಎತ್ತಿ ನೋಡಿ ಮಂದಹಾಸ ಬೀರುತ್ತಾ ಕೇಳಿದರು ಏನು ಇಷ್ಟೊಂದು ಸಂಭ್ರಮದ ನಮಸ್ಕಾರ ಅದಕ್ಕೆ ಭಕ್ತ ವಿನಯದಿಂದ ನುಡಿದ ಏನು ಹೇಳುತ್ತಿದ್ದೀರಿ ಸ್ವಾಮೀಜಿ ನಾನು ನಿಮಗಲ್ಲದೆ ಇನ್ಯಾರಿಗೆ ನಮಸ್ಕರಿಸಲಿ ಆಗ ನಮ್ರತೆಯೇ ರೂಪು ತಳೆದಂತಿದ್ದ ಸ್ವಾಮಿಗಳು ಹೇಳುತ್ತಾರೆ ನೀನೀಗ ಯಾರ ಆಶೀರ್ವಾದವನ್ನು ಪಡೆದುಕೊಂಡು ಬಂದೆಯೋ ಅವರ ಕೃಪೆಯನ್ನೇ ನಿರೀಕ್ಷಿಸುತ್ತಾ ನಾನೂ ಇಲ್ಲಿ ಕುಳಿತಿರುವುದು ಅವರು ಮನಸ್ಸು ಮಾಡಿದ್ದೇ ಆದರೆ ಈ ಕ್ಷಣದಲ್ಲಿ ನನ್ನ ಜಾಗದಲ್ಲಿ ನಿನ್ನನ್ನು ಕೂಡಿಸಬಲ್ಲರು ಶಾರದಾನಂದರ ವಿನಯ ಅದೆಷ್ಟೆಂದರೆ ಅವರು ತಮ್ಮನ್ನು ಕೇವಲ ಶ್ರೀಮಾದೆಯವರ ದ್ವಾರಪಾಲಕ ಎಂದು ಕರೆದುಕೊಳ್ಳುತ್ತಿದ್ದರು ಆದರೆ ಈ ಕೆಲಸ ಯಾವಾಗಲೂ ಅಷ್ಟು ಸುಖಕರವಾಗೇನೂ ಇರುತ್ತಿರಲಿಲ್ಲ ಉದಾಹರಣೆಗೆ ಒಂದು ದಿನ ಮಧ್ಯಾಹ್ನ ಬೇಸಿಗೆಯ ಉರಿ ಬಿಸಿಲು ಸುರೇಂದ್ರನಾಥ್ ರಾಯ್ ಎಂಬ ಒಬ್ಬ ಭಕ್ತ ಆ ಬಿಸಿಲಿನಲ್ಲಿ ಮೂರು ಮೈಲಿ ದೂರದಿಂದ ಶ್ರೀ ಮಾತೆಯವರ ದರ್ಶನಕ್ಕೆಂದು ನಡೆದು ಬಂದ ಶ್ರೀ ಮಾತೆಯವರು ಆಗತಾನೆ ಎಲ್ಲಿಂದಲೂ ಹಿಂತಿರುಗಿದ್ದವರು ಮೇಲುಗಡೆಯ ತಮ್ಮ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಸುರೇಂದ್ರನಾಥ ನಡೆದು ದಣಿದಿದ್ದಾನೆ ಬಟ್ ಎಲ್ಲ ಬೆವರಿನಿಂದ ತೂದಿದೆ ಆದರೆ ಅವನಿಗೆ ಸ್ವಲ್ಪ ಹೊತ್ತು ಕೆಳಗೆ ಕುಳಿತಿದ್ದು ವಿಶ್ರಮಿಸಿಕೊಂಡು ಹೋಗುವ ಮನಸ್ಸಿಲ್ಲದೆ ಮನೆಯ ಮಾಳಿಗೆ ಏರಲು ಹೊರಟ ಶ್ರೀಮಾತಿಯವರ ದರ್ಶನ ಪಡೆಯಬೇಕು ಎಂಬ ತವಕ ಅಷ್ಟೊಂದು ಆದರೆ ಅಲ್ಲೇ ದಾರಿಗೆ ಅಡ್ಡವಾಗಿ ನಿಂತಿದ್ದ ಶಾರದಾನಂದರು ಅಯ್ಯ ಈಗ ಶ್ರೀಮಾತಿಯವರ ಬಳಿಗೆ ಹೋಗುವುದಕ್ಕೆ ಬಿಡಲಾರೆ ಅವರು ಈಗ ತಾನೇ ಬಂದು ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದು ಅವನನ್ನು ತಡೆದರು ಆ ಮನುಷ್ಯ ಇದನ್ನು ಸಹಿಸಲಿಲ್ಲ ಒರಟೊರಟಾಗಿ ಏನು ಶ್ರೀಮಾತೆ ನಿಮ್ಮೊಬ್ಬರ ಪಾಲಿನ ಸೊತ್ತೋ ಎನ್ನುತ್ತಾ ಅವರನ್ನು ಬದುಕಿ ತಳ್ಳಿ ಮುಂದೆ ನಡೆದೇ ಬಿಟ್ಟ ಶಾರದಾನಂದರ ಬದಲು ಅಲ್ಲಿ ಬೇರೆ ಯಾರೇ ಇದ್ದಿದ್ದರೂ ದೊಡ್ಡ ಗಲಭೆ ಏಳುತ್ತಿದ್ದುದು ಖಂಡಿತ ಸುರೇಂದ್ರ ಮೇಲಕ್ಕೆ ಹೋಗಿ ಶ್ರೀಮಾತೆಯವರ ದರ್ಶನ ಪಡೆದ ಶ್ರೀಮಾತೆ ತಮ್ಮ ಆಯಾಸವನ್ನೂ ಕಡೆಗಣಿಸಿ ಅವನನ್ನು ಪ್ರೀತಿಯಿಂದಲೇ ಮಾತನಾಡಿಸಿದರು ಆದರೆ ಈ ವೇಳೆಗೆ ಅವನ ಮನಸ್ಸಿನಲ್ಲಿ ಅಳುಕು ಹತ್ತಿಕೊಂಡಿತು ಅಂಥ ಸ್ವಾಮಿಗಳ ಮಾತನ್ನು ಅದು ಅವರು ಹೇಳಿದ್ದು ನ್ಯಾಯವಾಗಿಯೇ ಇದ್ದರೂ ಧಿಕ್ಕರಿಸಿದ್ದಲ್ಲದೆ ಅವರೊಂದಿಗೆ ಅಷ್ಟು ಅಸಭ್ಯವಾಗಿ ನಡೆದುಕೊಂಡಿನಲ್ಲ ಎಂದು ತಾನು ವಾಪಸ್ಸು ಹೋಗುವಾಗ ಮತ್ತೆ ಅವರನ್ನು ಸಂಧಿಸಬೇಕಾಗುತ್ತದೆ ಆಗ ಅವರೇನಾದರೂ ಅಂದರೆ ಛೇ ಈಗೇನು ಮಾಡುವುದು ದೇವರೇ ಈ ಸಲ ಅವರು ಅಲ್ಲಿ ನಿಂತಿರದಿರಲಪ್ಪ ಎಂದು ಪ್ರಾರ್ಥಿಸಿಕೊಂಡ ಆದರೂ ಸಮಾಧಾನವಾಗಲಿಲ್ಲ ನಡೆದ ಸಂಗತಿಯನ್ನೆಲ್ಲ ಶ್ರೀಮಾತಿಯವರ ಹತ್ತಿರ ಹೇಳಿಬಿಟ್ಟ ತಮಗೆ ಅಷ್ಟೊಂದು ಪ್ರಿಯರಾದ ಸ್ವಾಮಿ ಶಾರದಾನಂದರ ವಿಷಯದಲ್ಲಿ ಆತ ಮಾಡಿದ ಅಪರಾಧವನ್ನು ಶ್ರೀಮಾತಿಯವರು ಆಕ್ಷೇಪಿಸಬೇಕಿತ್ತಲ್ಲವೇ ಆದರೆ ಅವರು ಸಂತೈಸುವ ದನಿಯಲ್ಲಿ ಹೋಗಲಿ ಬಿಡು ಪರವಾಗಿಲ್ಲ ಇದರಲ್ಲಿ ಯಾರ ತಪ್ಪೂ ಇಲ್ಲ ನೀವಿಬ್ಬರೂ ನನ್ನ ಮಕ್ಕಳೇ ಇಲ್ಲಿ ಯಾರ ತಪ್ಪಿನಿಂದ ಯಾರೂ ನೊಂದುಕೊಳ್ಳಬೇಕಾಗಿಲ್ಲ ಎಂದರು ಆದರೂ ಅವನು ಹೆದರುತ್ತಲೇ ಕೆಳಗಿಳಿದು ಬಂದ ನೋಡುತ್ತಾನೆ ಸ್ವಾಮಿಗಳು ಇನ್ನು ಅಲ್ಲೇ ನಿಂತಿದ್ದಾರೆ ಅವನು ಕಂಗಾಲಾದ ಆದರೂ ಹಾಗೆ ಧೈರ್ಯ ತಂದುಕೊಂಡು ಮಹಾರಾಜ್ ನನ್ನದು ತಪ್ಪಾಯಿತು. ಕ್ಷಮಿಸಬೇಕು ಎಂದು ಕೇಳಿಕೊಂಡು ಪ್ರಣಾಮ ಮಾಡಿದ ಅವರ ಬದಲು ಇನ್ಯಾರಾದರೂ ಇದ್ದಿದ್ದರೆ ಈಗ ಬಂದು ತಪ್ಪಾಯಿತು ಅನ್ನುತ್ತೀಯಾ ಈ ಬುದ್ಧಿ ಆಗ ಎಲ್ಲಿಗೆ ಹೋಗಿತ್ತು ಎಂದೇನಾದರೂ ಖಾರವಾಗಿ ಉತ್ತರಿಸುತ್ತಿದ್ದರು ಅಥವಾ ಸ್ವಲ್ಪ ಸಮಾಧಾನ ಮನಸ್ಕರಾದರೆ ಹೋಗಲಿ ಬಿಡಪ್ಪ ಆದದ್ದಾಯ್ತಲ್ಲ ಏನೋ ಒಂದೊಂದು ಸಲ ಹೇಗಾಗುತ್ತದೆ ಎಂದಿರುತ್ತಿದ್ದರು ಅವರು ಹೀಗೆ ಏನೇ ಹೇಳಿದ್ದರೂ ಅದು ಇದರಲ್ಲಿ ಇಬ್ಬರದೂ ತಪ್ಪಿಲ್ಲ ಎಂದ ಶ್ರೀಮಾತೆಯವರ ಭಾವಕ್ಕೆ ವಿರುದ್ಧವಾಗುತ್ತಿತ್ತು ಆದರೆ ಮಾತಿಗೆ ತಕ್ಕ ಮಗನಾದ ಶಾರದಾನಂದರು ಮನಸ್ಸಿನಲ್ಲಿ ಕಿಂಚಿತೂ ಕಹಿ ಭಾವನೆಯಿಲ್ಲದೆ ಅವನನ್ನು ತಬ್ಬಿಕೊಂಡು ವಿಶ್ವಾಸದಿಂದ ಹೇಳುತ್ತಾರೆ ಅರೆ ತಪ್ಪಾಯಿತು ಅನ್ನುತ್ತೀಯಲ್ಲ ಏನು ತಪ್ಪಾಯಿತು ಅಷ್ಟೊಂದು ಬಲವಾದ ಕಾತರತೆ ಇಲ್ಲದಿದ್ದರೆ ಶ್ರೀಮಾತಿಯವರನ್ನು ಕಾಣಲಾದೀತೇನಪ್ಪ ಶ್ರೀಮಾತಿಯವರಿಗೆ ಸಂಬಂಧಿಸಿದಂತೆ ಸ್ವಾಮಿ ಶಾರದಾನಂದರಿಗಿದ್ದ ಹಲವಾರು ಕರ್ತವ್ಯಗಳಲ್ಲಿ ದ್ವಾರಪಾಲಕ ವೃತ್ತಿ ಒಂದು ಮಾತ್ರ ಆಗ ಅವರು ಶ್ರೀರಾಮಕೃಷ್ಣ ಮಠ ಮಿಷನ್ನಿನ ಕಾರ್ಯದರ್ಶಿಯಾಗಿದ್ದರು ಅದೊಂದು ಗುರುತರ ಜವಾಬ್ದಾರಿಯ ಸ್ಥಾನ ಅದಲ್ಲದೆ ಬಂಗಾಳಿ ಭಾಷೆಯಲ್ಲಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಎಂಬ ಮಹಾಗ್ರಂಥವನ್ನು ಬರೆಯುತ್ತಿದ್ದರು ಅವರಿರುತ್ತಿದ್ದ ಆ ಉದ್ಬೋಧನದ ಕಚೇರಿಯಲ್ಲಿ ಹೋಗುವವರು ಬರುವವರು ಬಹಳ ಆ ಗಲಾಟೆಯಲ್ಲೂ ಅವರು ಏಕಾಗ್ರಚಿತ್ತರಾಗಿ ತಮ್ಮ ಲೇಖನ ಕಾರ್ಯದಲ್ಲಿ ನಿರತರಾಗಿರುತ್ತಿದ್ದರು ಅಲ್ಲದೆ ಶ್ರೀಮಾತೆಯವರ ದರ್ಶನಾಕಾಂಕ್ಷಿಗಳಾಗಿ ಬಂದವರನ್ನೆಲ್ಲ ಮಧುರ ನುಡಿಯಿಂದ ಸ್ವಾಗತಿಸುತ್ತಿದ್ದರು ಕೆಲ ದಿನಗಳಂದು ಸಂಜೆಯ ಬಳಿಕ ತಮ್ಮ ಪೂಜೆ ಆರತಿ ಧ್ಯಾನಗಳು ಮುಗಿದ ಮೇಲೆ ಶ್ರೀಮಾತೆ ಕೆಲವು ಭಕ್ತಿಗೀತೆಗಳನ್ನು ಕೇಳಲು ಅಪೇಕ್ಷಿಸುತ್ತಿದ್ದರು ಶರತನಿಗೆ ಎರಡು ಹಾಡುಗಳನ್ನು ಹಾಡಲು ಹೇಳು ಎಂದು ಮಹಡಿಯ ಮೇಲಿಂದ ಹೇಳಿ ಕಳಿಸುತ್ತಿದ್ದರು ಶಾರದಾನಂದರು ಒಡನಿಗೆ ಬಂದು ಶ್ರೀಮಾತೆ ಕೇಳಬಯಸಿದ ಕೆಲವು ಭಕ್ತಿ ಗೀತೆಗಳನ್ನು ತಮ್ಮ ಸುಮಧುರ ಕಂಠದಿಂದ ಹಾಡುತ್ತಿದ್ದರು ಅಲ್ಲೇ ಇರುವ ಯಾರಾದರೂ ಅವರೊಂದಿಗೆ ತಂಬೂರಿ ತಬಲ ನುಡಿಸುತ್ತಿದ್ದರು ಉದ್ಬೋಧನಕ್ಕೆ ಬಂದು ಕೆಲವು ವಾರಗಳಾಗುವಷ್ಟರಲ್ಲೇ ಶ್ರೀಮಾತೆಯವರಿಗೆ ಸೀತಾಳ ಸಿಡುಬು ತಗುಲಿತು ಚಿಕಿತ್ಸೆಗಾಗಿ ಬಾಗ್ಬಜಾರಿನಲ್ಲಿರುವ ಶೀತಲಾ ದೇವಿಯ ದೇವಾಲಯದ ಅರ್ಚಕರನ್ನು ನೇಮಿಸಲಾಯಿತು ಈ ಅರ್ಚಕನಿಗೆ ಸ್ವಲ್ಪ ಚಿಕಿತ್ಸೆ ಕೂಡ ಗೊತ್ತಿತ್ತು ಆತ ದಿನವೂ ಬಂದು ದೇವಿಯ ನಿರ್ಮಾಲ್ಯ ಪ್ರಸಾದಗಳನ್ನು ಕೊಟ್ಟು ಹೋಗುತ್ತಿದ್ದ ಶ್ರೀಮಾತಿಯವರು ಪ್ರತಿದಿನ ಅವನಿಗೆ ನಮಸ್ಕರಿಸಿ ಅವನ ಪಾದಧೂಳಿಯನ್ನು ಸ್ವೀಕರಿಸುತ್ತಿದ್ದರು ಇದನ್ನು ನೋಡಿದ ಒಬ್ಬ ಭಕ್ತ ಅಮ್ಮ ಇದೇನಿದು ನೀವು ಆ ಪೂಜಾರಿಗೆ ಅಡ್ಡಬಿಡುವುದೇ ದಯವಿಟ್ಟು ಹಾಗೆ ಮಾಡಬೇಡಿ ಹೋಗಲಿ ಎಂದರೆ ಆ ಮನುಷ್ಯ ಎಂಥವನೋ ಏನೋ ಅವನ ಚಾರಿತ್ರ್ಯ ಎಂಥದ್ದೋ ಒಂದೂ ಗೊತ್ತಿಲ್ಲ ಎಂದ ಅದಕ್ಕೆ ಶ್ರೀಮಾತಿಯವರು ಶಾಂತವಾಗಿ ಉತ್ತರಿಸಿದರು ಏನೇ ಇರಲಿ ಅವನೊಬ್ಬ ಬ್ರಾಹ್ಮಣ ಅದಕ್ಕಾಗಿಯಾದರೂ ಅವನಿಗೆ ಸಲ್ಲಬೇಕಾದ ಗೌರವ ಸಲ್ಲಲೇಬೇಕು ಶ್ರೀರಾಮಕೃಷ್ಣರು ಹಳೆಯ ಸಂಪ್ರದಾಯವಾವುದನ್ನೂ ಮುರಿಯಲು ಬಂದವರಲ್ಲ ಈ ಘಟನೆಯಲ್ಲಿ ಮೊದಲನೆಯದಾಗಿ ಸತ್ ಸಂಪ್ರದಾಯಗಳನ್ನು ರಕ್ಷಿಸಬೇಕೆಂಬ ಶ್ರೀಮಾತೆಯವರ ಉದ್ದೇಶ ಕಂಡುಬಂದರೆ ಎರಡನೆಯದಾಗಿ ಅವರ ಅಪೂರ್ವ ವಿನಯ ವ್ಯಕ್ತವಾಗುತ್ತದೆ ಆ ವಿಷಯ ಹಾಗಿರಲಿ ಕೆಲ ದಿನಗಳಲ್ಲಿ ಅವರ ಕಾಯಿಲೆ ವಾಸಿಯಾಯಿತು ಬಳಿಕ ಅವರು ತಮ್ಮ ಶಿಷ್ಯರಾದ ಸ್ವಾಮಿ ಶಾಂತಾನಂದರನ್ನು ಕರೆದು ಹೇಳಿದರು ನೋಡು ನನ್ನ ಶರೀರ ತುಂಬಾ ದುರ್ಬಲವಾಗಿದೆ ನಾನೀಗ ಉಪವಾಸ ವ್ರತವನ್ನು ಕೈಗೊಳ್ಳಲಾರೆ ಆದ್ದರಿಂದ ಶೀತಲಾದೇವಿಯ ಕೃಪೆಗಾಗಿ ನನ್ನ ಬದಲು ನೀನೇ ಉಪವಾಸ ಮಾಡಿ ಆಕೆಗೆ ಪೂಜೆ ಕೊಟ್ಟು ಬಾ ಸ್ವಾಮಿ ಶಾಂತಾನಂದರು ಅದರಂತೆಯೇ ಶೀತಲಾ ದೇವಿಯನ್ನು ಪೂಜಿಸಿ ಉಪವಾಸ ವ್ರತವನ್ನು ನಡೆಸಿದರು ಇಲ್ಲಿ ಶ್ರೀಮಾತೆಯವರು ದೇವರ ಕೃಪೆಯಿಂದ ಉದ್ದೇಶ ಈಡೇರಿದ ಮೇಲೂ ಇನ್ನಷ್ಟು ಪೂಜಾ ವ್ರತಗಳನ್ನು ಮಾಡುವುದರ ಮೂಲಕ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಎಂಬ ಸುಸಂಸ್ಕೃತಿಯ ಬಗೆಗೆ ಮಾರ್ಗದರ್ಶನ ನೀಡುತ್ತಿರುವುದು ಗಮನೀಯ ಒಂದು ದಿನ ಭಕ್ತರೊಬ್ಬರ ಮನೆಯಲ್ಲಿ ಸಂಕೀರ್ತನೆಯ ಕಾರ್ಯಕ್ರಮವಿತ್ತು ಜತೀಂದ್ರನಾಥ ಮಿತ್ರ ಎಂಬುವನು ಅಂದಿನ ಕೀರ್ತನಕಾರ ವಿಶ್ವಾಸದ ಆಮಂತ್ರಣವನ್ನು ಮನ್ನಿಸಿ ಶ್ರೀ ಮಾತೆಯವರು ಕೆಲವು ಭಕ್ತೆಯರೊಂದಿಗೆ ಅಲ್ಲಿಗೆ ಹೋದರು ಆ ಕೀರ್ತನಕಾರ ಅದೇ ವೃತ್ತಿಯವನೇನಲ್ಲ ಆದರೆ ಆತನ ಕಂಠ ಮಧುರವಾಗಿತ್ತು ಕೀರ್ತನೆ ತುಂಬಾ ಭಾವಪೂರ್ಣವಾಗಿತ್ತು ಅಂದು ಶ್ರೀಕೃಷ್ಣ ವಿರಹದ ಕುರಿತ ಗೀತೆಗಳನ್ನು ಹಾಡಲಾಯಿತು ಅದರಲ್ಲಿ ಮುಖ್ಯವಾಗಿ ಗೋಪಿಕಾ ಸ್ತ್ರೀಯರು ತಮ್ಮ ಪ್ರಾಣವಲ್ಲಭನಾದ ಕೃಷ್ಣನಿಗಾಗಿ ವ್ಯಾಕುಲ ಪಡುವುದರ ವರ್ಣನೆ ಕೀರ್ತನಕಾರನ ಸ್ವರ ಮಾಧುರ್ಯ ಭಾವ ಸೌರಭಗಳು ಶ್ರೋತೃಗಳ ಮೇಲೆ ತುಂಬಾ ಪ್ರಭಾವ ಬೀರಿದವು ಬಿದಿರಿನ ತಡಿಕೆಯ ಹಿಂದೆ ಕೂಳಿತಿದ್ದ ಶ್ರೀಮಾತಿಯವರು ಕೀರ್ತನೆಯನ್ನು ಕೇಳುತ್ತಾ ಕೇಳುತ್ತಾ ಮೆಲ್ಲನೆ ಭಾವಾವಸ್ಥೆಗೇರಿದರು ಇಷ್ಟರಲ್ಲಿ ಕೀರ್ತನಕಾರನಿಗೆ ಹೊರಡುವ ವೇಳೆಯಾಯಿತು ಅವನು ರೈಲು ಬಂಡಿ ಹತ್ತಿ ದೂರದ ಸ್ಥಳಕ್ಕೆಲ್ಲಿಗೂ ಹೋಗಬೇಕಾಗಿದ್ದುದರಿಂದ ಗೋಪಿಕಾ ಸ್ತ್ರೀಯರನ್ನು ವಿರಹಾವಸ್ಥೆಯಲ್ಲೇ ಬಿಟ್ಟು ತಾನು ಹೊರಡಲು ನಿರ್ಧರಿಸಿದ ಇದನ್ನು ಗಮನಿಸಿದ ಶ್ರೀಮಾತಿಯವರು ಅರ್ಧ ಎಚ್ಚರದ ಸ್ಥಿತಿಯಲ್ಲಿ ಲ್ಲೇ ಶ್ರೀಕೃಷ್ಣ ಗೋಪಿಯರ ಸಮಾಗಮದ ಹಾಡನ್ನು ಹಾಡಿ ಕೀರ್ತನೆಯನ್ನು ಮುಕ್ತಾಯಗೊಳಿಸಬೇಕು ಎಂದು ಸೂಚಿಸಿದರು ಅವರ ಇಷ್ಟದಂತೆಯೇ ಕೀರ್ತನಕಾರ ಶ್ರೀಕೃಷ್ಣ ಕೀರ್ತನೆ ಹಾಡಿ ಮುಕ್ತಾಯಗೊಳಿಸಿದ ಆ ಹಾಡಿನ ಭಾವಲಹರಿ ರಾಗ ವಿನ್ಯಾಸ ಹಾಗೂ ಗಾಯಕನ ಕಂಠ ಮಾಧುರ್ಯ ಇವುಗಳೆಲ್ಲ ಸೇರಿ ಅಲ್ಲೊಂದು ಅಪೂರ್ವ ಶಾಂತಿಯ ವಾತಾವರಣ ಉಂಟಾಯಿತು ಮೊದಲೇ ಭಾವಾವಿಷ್ಟರಾಗಿದ್ದ ಶ್ರೀಮಾತಿಯವರ ಮನಸ್ಸು ಈಗ ಭಾವ ಸಮಾಧಿಗೇರಿ ಬಿಟ್ಟಿತು ಅವರು ಸಂಪೂರ್ಣವಾಗಿ ಿ ಬಾಹ್ಯ ಬೋಧೆಯನ್ನು ಕಳೆದುಕೊಂಡು ನಿಶ್ಚಲರಾಗಿ ಕುಳಿತಿದ್ದರು ಗುಲಾತ್ಮ ಅವರ ಈ ಭಾವಾವಸ್ಥೆಯ ಪರಿಚಯವಿದ್ದುದರಿಂದ ಅವಳು ತಬ್ಬಿಬ್ಬಾಗಲಿಲ್ಲ ಬಲವಂತದಿಂದ ಅವರಿಗೆ ಒಂದೆರಡು ತುತ್ತು ಉಪಹಾರ ತಿನ್ನಿಸಿ ಅವರ ಕೈ ಹಿಡಿದು ಮೆಲ್ಲನೆ ಸಾರೋಟಿನ ಬಳಿಗೆ ಕರೆತಂದಳು ಇಷ್ಟಾದರೂ ಅವರಿಗಿನ್ನೂ ಬಾಹ್ಯ ಪ್ರಜ್ಞೆ ಮರಳಲಿಲ್ಲ ಹೆಜ್ಜೆ ಅಸ್ಥಿರವಾಗಿತ್ತು ಆದ್ದರಿಂದ ಅವರನ್ನು ಎತ್ತಿ ಒಳಗೆ ಕುಳ್ಳಿರಿಸಬೇಕಾಯಿತು ಉದ್ಬೋಧನವನ್ನು ತಲುಪಿದ ಮೇಲೆ ಇಬ್ಬರು ಭಕ್ತಿಯರು ಅವರನ್ನು ಮಾಳಿಗೆಯ ಮೇಲಿರುವ ಗೃಹಕ್ಕೆ ಹಾಗೇ ನಿಧಾನವಾಗಿ ನಡೆಸಿಕೊಂಡು ಹೋದರು ಇನ್ನೂ ಅದೇ ಭಾವದಲ್ಲಿದ್ದ ಶ್ರೀಮಾತಿಯವರು ಅಲುಗಾಡದೆ ನಿಂತುಕೊಂಡಿದ್ದರು ಎಷ್ಟು ಮಾತಾಡಿಸಿದರೂ ಓಗೊಡಲಿಲ್ಲ ಅವರ ಕಣ್ರೆಪ್ಪೆ ಕೂಡ ಅಲುಗಾಡಲಿಲ್ಲ ಅದನ್ನು ಕಂಡು ಆಶ್ಚರ್ಯಗೊಂಡ ಗೋಲಾತ್ಮ ನಾನು ಬೃಂದಾವನದಲ್ಲಿ ಶ್ರೀಮಾತೆಯವರ ಈ ಭಾವವನ್ನು ಕಂಡಿದ್ದೆ ಅದನ್ನು ಪುನಃ ನೋಡುತ್ತಿರುವುದು ಹಿಂದೆ ಎಂದು ಉದ್ಘರಿಸಿದಳು ಇಷ್ಟಾದರೂ ಶ್ರೀಮಾತೆಯವರ ಮನಸ್ಸು ವ್ಯಾವಹಾರಿಕ ಜಗತ್ತಿಗೆ ಇಳಿದು ಬರುತ್ತಿಲ್ಲವಲ್ಲ ಏನು ಮಾಡುವುದು ಎಂದು ಆಲೋಚಿಸುತ್ತಿದ್ದ ಭಕ್ತರಿಗೆ ಒಂದು ಉಪಾಯ ಹೊಳೆಯಿತು ಶ್ರೀಮಾತೆಯವರು ತಮ್ಮ ಈ ಮಕ್ಕಳ ಉದ್ಧಾರಕ್ಕಾಗಿ ಧರೆಗಿಳಿದವರಲ್ಲವೇ ಆದ್ದರಿಂದ ಅವರನ್ನೀಗ ಅಮ್ಮಾ ಎಂದು ಕೂಗಿ ಕರೆದರೆ ಅವರ ಮನಸ್ಸು ಕೆಳಗಿಳಿಯಲಾರದೆ ಅದರಂತೆ ಒಬ್ಬ ಭಕ್ತ ಅವರ ಕಿವಿಯ ಬಳಿ ಅಮ್ಮಾ ಅಮ್ಮಾ ಎಂದು ಕರೆಯುತ್ತಾ ಬಂದ ಸ್ವಲ್ಪ ಹೊತ್ತಿನಲ್ಲೇ ಶ್ರೀಮಾತೆಯವರ ಮೈ ಕಂಪಿಸಿತು ಅವರು ಸ್ಪಷ್ಟವಾದ ದನಿಯಿಂದ ಕೇಳಿದರು ಏನು ಮಗು ಎಂದು ಈಗ ಭಕ್ತರ ಆನಂದಕ್ಕೆ ಪಾರವೇ ಇಲ್ಲ ಶ್ರೀಮಾತೆಯವರಿಗೆ ಬಾಹ್ಯ ಪ್ರಜ್ಞೆ ಮರಳಿದ್ದು ಈ ಆನಂದಕ್ಕೆ ಒಂದು ಕಾರಣವಾದರೆ ಅವರು ಅಮ್ಮ ಎಂಬ ತಮ್ಮ ಕರೆಗೆ ಓಕೊಟರಲ್ಲ ಎನ್ನುವುದು ಇನ್ನೊಂದು ಮುಖ್ಯ ಕಾರಣ ಕೇವಲ ಅಮ್ಮ ಎಂಬ ಮಂತ್ರಕ್ಕೆ ಒಲಿದಿದ್ದಾರೆ ಶ್ರೀಮಾತೆಯವರು ಈಗ ಅವರು ಸಂಪೂರ್ಣ ಪ್ರಕೃತಿಸ್ಥರಾಗಿ ಎಂದಿನಂತೆ ಶ್ರೀರಾಮಕೃಷ್ಣರ ಪೂಜಾ ನೈವೇದ್ಯ ಕಾರ್ಯಗಳಲ್ಲಿ ನಿರತರಾದರು ಶ್ರೀಮಾತೆಯವರು ಉದ್ಬೋಧನದಲ್ಲಿ ಸುಮಾರು ಆರು ತಿಂಗಳು ಕಾಲ ಇದ್ದು ಸಾವಿರದ ಒಂಬೈನೂರ ಒಂಬತ್ತು ನವೆಂಬರ್ನಲ್ಲಿ ಜಗದ್ಧಾತ್ರಿ ಪೂಜೆಗೆಂದು ಜಯರಾಂಬಾಟಿಗೆ ಹೊರಟರು ಈ ಸಲವೂ ಅವರು ಕೋಯಾಲ ಪಾರಾದ ಭಕ್ತರ ಕೋರಿಕೆಯಂತೆ ಅಲ್ಲಿ ಇಳಿದರು ಅಲ್ಲಿಯ ಭಕ್ತರು ದೇವಿಗೆ ಯೋಗ್ಯವಾದ ಸ್ವಾಗತವನ್ನು ನೀಡಲು ವಿಶ್ರಾಂತಿ ಗ್ರಹದವರೆಗೆ ಅವರ ದಾರಿಯುದ್ದಕ್ಕೂ ಕಮಲದ ಹೂವುಗಳನ್ನು ಹರಡಿ ಬರಮಾಡಿಕೊಂಡರು ಬಳಿಕ ಅಲ್ಲಿ ಸ್ವಲ್ಪ ವಿರಮಿಸಿ ಲಘು ಉಪಹಾರ ಸ್ವೀಕರಿಸಿ ಎಲ್ಲರೂ ಜಯರಾಂಬಾಟಿಗೆ ತೆರಳಿದರು ಶ್ರೀಮಾತೆಯವರು ಈ ಸಲ ಸುಮಾರು ಏಳೆಂಟು ತಿಂಗಳು ಅಲ್ಲಿದ್ದು ಪುನಃ ಕಲ್ಕತ್ತಕ್ಕೆ ಹಿಂದಿರುಗಿದರು ಈ ದಿನಗಳಲ್ಲೇ ಮೊದಲ ಬಾರಿಗೆ ಶ್ರೀಮಾತೆಯವರ ದಕ್ಷಿಣ ಭಾರತಕ್ಕೆ ಭೇಟಿ ನೀಡಿ ಇಲ್ಲಿನ ಕೆಲವು ಪ್ರಸಿದ್ಧ ತೀರ್ಥಕ್ಷೇತ್ರಗಳನ್ನು ಶ್ರೀರಾಮಕೃಷ್ಣ ಸಂಸ್ಥೆಯ ಆಶ್ರಮಗಳನ್ನು ಸಂದರ್ಶಿಸುವ ಮಾತು ಕೇಳಿಬಂತು ಯಾವಾಗ ಹೋಗುತ್ತಾರೆ ಎನ್ನುವುದು ಖಚಿತವಿಲ್ಲದಿದ್ದರೂ ಅವರು ದಕ್ಷಿಣ ಭಾರತಕ್ಕೆ ಹೋಗುವರೆಂಬ ವದಂತಿಯೊಂದು ಬೇಗನೆ ಹರಡಿಬಿಟ್ಟಿತು ಕಲ್ಕತ್ತಾದಲ್ಲಿ ಆ ವರ್ಷದ ಚಳಿಗಾಲ ಬಹಳ ತೀವ್ರವಾಗಿತ್ತು ಆದ್ದರಿಂದ ಕೆಲವು ಆಪ್ತ ಭಕ್ತರು ಶ್ರೀಮಾತಿಯವರನ್ನು ಉಣ್ಣೆಯ ಮೇಲಂಗಿ ಧರಿಸುವಂತೆ ವಿನಂತಿಸಿಕೊಂಡರು ಗ್ರಾಮೀಣ ಬಂಗಾಳಿ ಸ್ತ್ರೀಯರ ರೂಢಿಯಂತೆ ಶ್ರೀಮಾತಿಯವರು ರವಿಕೆಯನ್ನು ತೊಡುತ್ತಿರಲಿಲ್ಲ ಆದರೆ ಅವರು ತಮ್ಮ ಸೀರೆಯ ಸೆರಗಿನಿಂದ ಮೈಯನ್ನು ಸಂಪೂರ್ಣ ಮರೆಮಾಡಿಕೊಂಡು ಸೆರಗನ್ನು ತೋಳಿನ ಕೆಳಗೆ ಅಚ್ಚುಕಟ್ಟಾಗಿ ಗಂಟು ಕಟ್ಟಿಕೊಳ್ಳುತ್ತಿದ್ದರು ಸ್ವಾಮಿ ಶಾರದಾನಂದರು ಅವರಿಗಾಗಿ ಒಂದು ವಿಲಾಯಿತಿ ಅಂಗಡಿಯಿಂದ ಹತ್ತು ರೂಪಾಯಿ ಕೊಟ್ಟು ಗಿರ್ನೆಸೆ ಫ್ರಾಕ್ ಎಂದು ಕರೆಯಲ್ಪಡುವ ಉತ್ತಮ ದರ್ಜೆಯ ಉಣ್ಣೆಯ ಅಂಗಿಯನ್ನು ತರಿಸಿಕೊಟ್ಟರು ಶ್ರೀಮಾತಿಯವರು ಅದರಿಂದ ಬಹಳ ಸಂತೋಷಪಟ್ಟಂತೆ ಕಂಡಿತು ಅದನ್ನು ಅವರು ಮೂರು ದಿನ ಉಪಯೋಗಿಸಿದರು ಆದರೆ ನಾಲ್ಕನೆಯ ದಿನ ಶಾರದಾನಂದರೆದುರಿಗೆ ತಮ್ಮ ಮನಸ್ಸನ್ನು ಬಹಿರಂಗಪಡಿಸಿದರು ಅಪ್ಪ ಹೆಂಗಸರಿಗೆ ಇಂಥ ಉಡುಗೆಯೆಲ್ಲ ಒಪ್ಪುತ್ತದೆಯೇ ಆದರೂ ನಿಮ್ಮ ಸಂತೋಷಕ್ಕಾಗಿ ಮೂರು ದಿನ ಹಾಕಿಕೊಂಡೆ ಅಷ್ಟೇ ಹೀಗೆಂದು ಅದನ್ನು ತೆಗೆದು ಬಿಟ್ಟರು ಮತ್ತೆಂದೂ ಅದನ್ನು ತೊಡಲಿಲ್ಲ ಈ ಪ್ರಸಂಗ ಮಾತಿಯವರ ವಿವೇಚನಾ ಶಕ್ತಿಗೆ ಮಾತ್ರವಲ್ಲದೆ ಅವರ ಸಭ್ಯತೆಗೆ ನಯವಂತಿಕೆಗೆ ಕನ್ನಡಿ ಹಿಡಿಯುವಂತಿದೆ ತಮಗೆ ತುಂಬಾ ಪ್ರಿಯವಾದ ಶಿಷ್ಯರು ನೀಡಿದ ಉಡುಗೆಯಲ್ಲವೇ ಅಲ್ಲದೆ ಇದರಿಂದ ಅನುಕೂಲವೂ ಇದೆ ಎಂದು ಆಲೋಚಿಸಿ ಅವರು ಆ ಮೇಲಂಗಿಯನ್ನು ಇಟ್ಟುಕೊಂಡು ಬಿಡಬಹುದಾಗಿತ್ತು ಆದರೆ ಯುಕ್ತಾಯುಕ್ತತೆಯ ಪ್ರಶ್ನೆ ತುಂಬಾ ಸೂಕ್ಷ್ಮ ಯಾವುದು ತಮ್ಮ ವ್ಯಕ್ತಿತ್ವಕ್ಕೆ ರೀತಿ ನೀತಿಗಳಿಗೆ ಒಗ್ಗುವುದಿಲ್ಲವೋ ಅಂಥ ಉಡುಗೆ ತೊಡುಗೆಗಳನ್ನು ಧರಿಸಬಾರದು ಎಂಬ ಎಚ್ಚರಿಕೆ ಅವರದು ಪಾಶ್ಚಾತ್ಯರ ಅಂಗಡಿಯಿಂದ ತಂದ ಆ ಅಂಗಿ ಬಹಳ ದುಬಾರಿಯದು ಎನ್ನುವುದರೊಂದಿಗೆ ಅದು ನೋಡುವವರ ಕಣ್ಣಿಗೆ ಆಡಂಬರದಂತೆ ಕಾಣುವ ಸಾಧ್ಯತೆ ಇದ್ದೇ ಇದೆ ತಮ್ಮನ್ನು ಹತ್ತಿರದಿಂದ ಬಲ್ಲ ಈ ಭಕ್ತರೇನೋ ತಮ್ಮನ್ನು ತಪ್ಪಾಗಿ ತಿಳಿಯದಿರಬಹುದು ಅಷ್ಟೇ ಅಲ್ಲ ತುಂಬಾ ಸಂತೋಷ ಪಡಲೂಬಹುದು ಆದರೆ ಉಳಿದವರಿಗೆಲ್ಲ ಅದು ಅಪಥ್ಯವಾಗುವುದಲ್ಲ ಹಾಗೆಂದು ಅದನ್ನು ತಂದುಕೊಟ್ಟವರಿಗೂ ಬೇಸರ ಉಂಟಾಗದಂತೆ ನಡೆದುಕೊಳ್ಳುವ ಸಭ್ಯತೆ ಜಾಣ್ಮೆ ದೇವಿಯವರದು ನಿಜಕ್ಕೂ ಅದು ತಮಗೆ ಬೇಕಾಗಿತ್ತೇನೋ ಎಂಬಂತೆ ಸಂತೋಷವನ್ನು ವ್ಯಕ್ತಪಡಿಸಿ ಮೂರು ದಿನ ಧರಿಸಿ ಅನಂತರ ಅದನ್ನು ತೆಗೆದಿಡುವ ಕೌಶಲ ಶ್ರೀಮಾತಿಯವರಂತೆ ವಿಚಾರದಲ್ಲಿ ಲೀನರಾದ ಆಧ್ಯಾತ್ಮಿಕ ವ್ಯಕ್ತಿಗಳ ವಿಷಯದಲ್ಲಿ ಮಾತ್ರವಲ್ಲ ತುಂಬಾ ಚಾಣಾಕ್ಷರೆನಿಸಿಕೊಂಡ ಎಷ್ಟೋ ಲೌಕಿಕರಲ್ಲೂ ಈ ಬಗೆಯ ನಯವಂತಿಕೆ ಕಾಣಬರುವುದಿಲ್ಲ ಇದೆಲ್ಲ ಅಲ್ಲದೆ ಎಷ್ಟೇ ಅನುಕೂಲತೆಗಳು ಒದಗಿ ಬಂದರೂ ಅವರು ಬೆಲೆ ಬಾಳುವ ಉಡುಪುಗಳನ್ನು ಧರಿಸದೆ ನಗರದಲ್ಲೂ ಹಳ್ಳಿಯ ನಿರಾಡಂಬರತೆಯನ್ನೇ ಕಾಪಾಡಿಕೊಂಡಿದ್ದು ಒಂದು ಅಚ್ಚರಿಯಾಂಶವೇ